ನೋಡ್ರಪ್ಪ ನಮ್ಮ ಜಿಲ್ಲೆ ಹಾಸನದಲ್ಲಿ ಪುರಾ ಕರ್ನಾಟಕದಲ್ಲಿ ಕತಿ ಏನೋ ಗೊತ್ತಿಲ್ಲ ಆದ್ರೆ ಹಾಸನದಲ್ಲಿ ಏನೇನು ನಡೀತದೋ ಗಬ್ಬೆದ್ ಕೆಲಸಗಳು ನಮ್ಮ ಸರ್ಕಾರಿ ಈ ಪಿ ಎಸ್ ಯು ಗೆ ಏನಂತಾರೆ ಕೋರ್ಟ್ಗಳು ಕಚೇರಿಗಳಲ್ಲಿ ಇಲ್ಲೆಲ್ಲ ಇಲ್ಲಿ ನೋಡ್ರಿ ಏನೇನು ನಡೀತಿದೆ ಅಂತ ನನಗೆ ನಾನು ಒಂದು ಕಂಪ್ಲೇಂಟ್ ಬರೆದು ಬಂದಿದ್ದೆ ಈ ಸರ್ಕಾರಿ ಜಿಲ್ಲಾ ಆಸ್ಪತ್ರೆ ಅನ್ನೋ ದೊಡ್ಡ ಆಸ್ಪತ್ರೆ ಒಂದು ಏನಿರ್ತದೋ ಆ ಆಸ್ಪತ್ರೆಯಲ್ಲಿ ಅಕ್ರಮ ಮಾಡ್ಕೊಂಡ್ ಕೂತವ್ರೆ ಹಳ್ಳಿ ಜನಗಳತ್ರ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಹತ್ರ ಇವ್ರ ಹತ್ರ ಎಲ್ಲಾ ದುಡ್ಡು ಎಕ್ಸ್ಟಾರ್ಷನ್ ಅಂದ್ರೆ ಕಿತ್ಕೊಳ್ಳೋದು ದುಡ್ಡನ್ನ ಕಿತ್ಕೊಳ್ಳೋದು ಕಳ್ಳ ವ್ಯವಹಾರದಲ್ಲಿ ಇಂಥವೆಲ್ಲಾನು ಮಾಡ್ತಾ ಇದ್ದಾರೆ ನೋಡಿ ಅಂತ ಅಂದ್ಬಿಟ್ಟು ಎಸ್ ಪಿ ಮೇಡಮ್ಗೆ ಅಡ್ರೆಸ್ ಮಾಡಿ ನಾವೊಂದು ಕಂಪ್ಲೇಂಟ್ ಬರ್ಬಂದಿದ್ದೆ ಸುಮಾರು ಒಂದ್ ತಿಂಗಳಾಯ್ತು ಕಣ್ರಪ್ಪ ಆಯ್ತಾ ತಾರೀಖ್ ನೋಡಿದ್ರೆ ಇಲ್ಲಿ ಯಾವ ತಾರೀಕಲ್ಲಿ ಬರ್ತಿರೋದು ನಾನು ಕಂಪ್ಲೇಂಟು ಅಂತ ಎಲ್ಲ ಬರ್ದಾರೆ ದಿನಾಂಕ ಮೂವತ್ತು ಹತ್ತು ಇಲ್ಲಿ ಬರೆದಿಲ್ಲ ಇವರು ಯಾವ ತಾರೀಕಲ್ಲಿ ನಾನು ಬರ್ತಿರೋದು ಕಂಪ್ಲೇಂಟು ಅದನ್ನು ಒಟ್ಟಿಗೆ ಮೂವತ್ತು ಹತ್ತಕ್ಕೆ ನನ್ನನ್ನು ಕರೆದವ್ರೆ ಇದಕ್ಕೆ ನನಗೆ ವಿಚಾರಣೆಗೆ ವಿಚಾರಣೆ ಮಾಡಿಸಿಕೆ ಮಾಡೋಕ್ಕೆ ಇಲ್ಲಿ ತಾರೀಕು ಬರೋದಿಲ್ಲ ಇವರು ಬರದಿಲ್ಲ ತಾರೀಕು ಬರದೇ ಇಲ್ಲ ತಾರೀಕು ಅದು ಒಂದೆಲ್ಲ ನೋಡ್ರಿ ಇವರು ಇಲ್ಲಿ ಬರ್ದರೆ ಇವ್ರಕೀಷ್ ಬಿಟ್ಟು ಬೆಂಕಿ ಯಾಕ ಜಿಲ್ಲಾ ಕಾರ್ಯಕ್ರಮ ಅಧಿಕಾರಿಗಳು ಕನ್ನಡ ಅಪ್ಪಟ ಆ ಟೆಕ್ಸ್ಟ್ ಟು ಕನ್ನಡ ಆಯ್ತಾ ಆದ್ರೆ ಕೆಳಗಡೆ ಜಿಲ್ಲಾ ಏಡ್ಸ್ ಪ್ರಿವೆನ್ಷನ್ ಕಂಟ್ರೋಲ್ ಇದೇನಾಯ್ತದೆ ಈಗ ಪ್ರಿವೆನ್ಷನ್ ಕಂಟ್ರೋಲ್ ಇದಕ್ಕೆ ಕನ್ನಡ ಬರಕಿಲ್ವಾ ಅವ್ರಿಗೆ ಇದನ್ನ ನಾನು ಪಾಪ ನಾನು ಪೋಸ್ಟ್ ಆಫೀಸ್ಗೆ ಪೋಸ್ಟ್ ಮ್ಯಾನಿಗೆ ಓದಿ ಹೇಳಪ್ಪ ಯಾವ ಇಲಾಖೆ ಕಡೆಯಿಂದ ಬಂದಿದೆ ಅಂದರೆ ಅವ್ರು ಓದಾರು ಪಾಪಜಿ ಹಾಂ ಇದನ್ನು ಓದಾಕೈತೆ ಅದು ತಪ್ಪು ತಪ್ಪೇ ಬರ್ತಾರೆ ಇಂಗ್ಲೀಷು ಹ್ಞೂ ಇದನ್ನ ಕರೆಕ್ಟಾಗಿ ಪರ್ಫೆಕ್ಷನ್ಗೆ ಕನ್ನಡನ ಇಂಗ್ಲೀಷ್ನ ಕನ್ನಡದಲ್ಲಿ ಬರೆಯೋಕ್ಕೆ ಕಷ್ಟ ಸಿಕ್ಕಾಬಟ್ಟೆ ಬರೆದ್ರೂ ಓದಕ್ಕೆ ಕಷ್ಟ ಆಯ್ತಾ ಇದಕ್ಕೆಲ್ಲ ಯಾವಾಗ ಕರಿಮಸಿ ಹತ್ತೋದು ಹಚ್ಚೋದು ನಮ್ಮ ಪಾಟಲ್ ನಾಗರಾಜು ಹ್ಮ ಆಗತ್ತ ಆಚಕೆ ಬೋರ್ಡ್ಗಳ್ಗ ಹಚ್ಚ ಮಾರಕ್ಕೆ ಇಂತಿಂತ ದಾಖಲೆಗಳಿಗೆ ಹಚ್ಚಿರಿ ಹ್ಮ ಹಚ್ಚದ ಬೇಡ ನಮ್ಮ ಪೊಲಿಟಿಷಿಯನ್ಗಳ ಜೊತೆ ಮಾತಾಡ್ಬಿಟ್ಟು ಹ್ಮ್ ಮಾಡ್ಬೇಕು ವ್ಯವಹಾರ ಒಳಗಡೆ ಬಿಚ್ಚಿ ನೋಡ್ತೀನಿ ಲೆಟರ್ ನಾನು ಇಂಗ್ಲಿಷ್ ಲೆಟರ್ ಹೆಡ್ ಅಲ್ಲಿ ಕನ್ನಡ ಟೆಕ್ಸ್ಟ್ ಟೆಕ್ಸ್ಟ್ ಟೈಪ್ ಮಾಡಿ ಕಳ್ತಾವ್ರ ನಂದು ಹೆಂಗೋ ದೇವ್ರ ದಯೆಯಿಂದ ಎರಡು ದಿನ ಮುಂಚೆ ಕಡೆನೇ ಬಂದಿದೆ ಪೋಸ್ಟ್ ಪೋಸ್ಟ್ ಮ್ಯಾನ್ಗಳು ಹೇಳ್ತಾರೆ ರಿಜಿಸ್ಟರ್ಡ್ ಪೋಸ್ಟಲ್ಲಿ ಕಳಿಸೋರೇ ನನಗೆ ಒಂದು ವಾರ ಟೈಮ್ ಇರುತ್ತೆ ಮೇಡಮ್ ಅಂತ ನೋಡ್ರಿ ಇಪ್ಪತ್ನಾಲ್ಕನೇ ತಾರೀಕು ಪೋಸ್ಟ್ ಮಾಡೋರೆ ಹಾಸನದಿಂದ ನಾನು ತಾರೀಖು ನೋಡ್ತೀನಿ ಕಣ್ರಪ್ಪ ಇಪ್ಪತ್ನಾಲ್ಕಾದ್ಮೇಲೆ ಇಪ್ಪತ್ತೈದು ಇಪ್ಪತ್ತೈದು ಆದ್ಮೇಲೆ ಸೆಕೆಂಡ್ ಸ್ಯಾಟರ್ಡೆ ರಜಾ ಇಪ್ಪತ್ತೇಳಕ್ಕೆ ರಜಾ ಇಪ್ಪತ್ತೇಳು ಇಪ್ಪತ್ನಾಲ್ಕು ಪೋಸ್ಟ್ ಮಾಡ್ರ ದಿನ ಬಿಟ್ಟರೆ ಇಪ್ಪತ್ತೈದು ಇಪ್ಪತ್ತೇಳು ಬಿಟ್ಟು ಸಂಡೇ ಇಪ್ಪತ್ತೆಂಟು ಎರಡೇ ದಿನ ಎರಡು ದಿನ ಸರಿ ಇಪ್ಪತ್ತೊಂಬತ್ತು ಸೇರ್ಸ್ಕೊಳ್ಳಿ ಮೂರು ದಿನ ನೋಟಿಫಿಕೇಶನ್ ಶಾರ್ಟ್ ನೋಟಿಫಿಕೇಶನ್ ಅಲ್ಲಿ ನನಗೆ ಮೂವತ್ತನೇ ತಾರೀಕು ಬನ್ನಿ ಎನ್ಕ್ವೈರಿ ಎಂತ ಕರೆದಾರೆ ಕಂಪ್ಲೇಂಟ್ ಏನ್ ನಮ್ದು ಇವೋ ಚಿಕ್ಕ ಪುಟ್ಟ ಇವ ಏನ ಸರ್ಜರಿ ಪರ್ಜರಿ ಇಂಥವೆಲ್ಲನು ಮಾಡಕಾದ್ರೆ ಯಾರು ಏನಾರು ಮಾಡ್ಲಿ ಕಂಡ್ರಪ್ಪ ಗವರ್ಮೆಂಟ್ ಹಾಸ್ಪಿಟ್ಲು ಆಯ್ತಾ ನಮಗೆ ಪ್ರೈವೇಟ್ ಪ್ರೈವೇಟ್ಗೆಲ್ಲ ಹೋಗಕ್ಕಾಗೋದಿಲ್ಲ ಹಾ ಅಂತ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ನಮಗೆ ಲಕ್ಷಾಂತರ ರೂಪಾಯಿ ಕೊಟ್ಬಿಟ್ಟು ಬಿಲ್ ಗಿಲ್ಲ ಎಲ್ಲ ಕಟ್ಟಕ್ಕೆ ನಮ್ ಆಗೋದು ಇಲ್ಲ ಆಯ್ತಾ ನಮ್ಮ ಸರ್ಕಾರದ ಜನ ಹೇಳ್ತಾರೆ ನಿಮ್ಗೆ ಏನೋ ಅದೆಂತದ್ದು ಏನೋ ಮಾಡೋರಂತಲ್ಲ ಅಂತಲ್ಲ ಹೆಲ್ತ್ ಇದು ಇನ್ಶೂರೆನ್ಸ್ ಅಂತ ಅಂದ್ಬಿಟ್ಟು ಇಲ್ಲಿ ತನಕ ನಮ್ಮ ಕೈ ಕೈ ಈಗ ಬೀನು ಯಾವ ಪೈಸದ್ದು ಬಂದಿದ್ದಿಲ್ಲ ಈಗ ನೋಡ್ರಿ ನನಗೆ ಇಲ್ಲಿ ಹಾಂ ಎಲ್ಲರಿಗೂ ಗೊತ್ತು ನನ್ನ ಸೆಲ್ಫಿ ವಿಡಿಯೋಗಳು ನೋಡಿದ್ರೆ ಎಲ್ಲರಿಗೂ ಗೊತ್ತು ವಿಜಯಭಾರತಿಗೆ ಅಲ್ಲಿ ಇಲ್ಲಿ ಇಲ್ಲಿ ಉದುರಾಗೇ ಉದ್ರೋಗಿರೋದಲ್ಲ ಅದು ಆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ನಾನು ಹಳೆ ಕಾಲದಲ್ಲಿ ಮಾಡಿಸ್ಕೊಂಡಿದ್ದು ಬಿದೋಗಿದ್ದು ಕೋವಿಡ್ ಕಾಲದಲ್ಲಿ ಅದು ವಾಪಸ್ ನನ್ಗೆ ಹಾಕ ಜೀವ ಉಳಿಸ್ಕೊಂಡ ಮೊದಲು ಹುಲ್ಲ ಮೇಲೆ ಆಯ್ತು ಅಂತ ಬಿಟ್ಟು ನಾನು ನೆಗ್ಲೆಕ್ಟ್ ಮಾಡಿದ್ದು ಆ ನೆಗ್ಲೆಕ್ಟ್ ಮಾಡಿದ್ದಕ್ಕೆ ಪಕ್ಕದಲ್ಲಿ ಇನ್ನೊಂದು ಹಲ್ ಬಿದ್ದೋಗಿದ್ದು ಆಮೇಲೆ ಈ ಕಡೆ ಎಲ್ಲಾ ತೂತ ಆಗೋಯ್ತಲ್ಲ ಅಂತ ಈ ಕಡೆ ಶುರು ಮಾಡಿ ನಾನು ಈ ಕಡೆ ಅಲ್ಲಿ ಅಳಬಿದ್ದೋಗಿ ಹಿಂಗಾಗಿದ್ದು ಹಿಂಗಾಗಿ ನಾವು ಬಹಳ ದುರವಸ್ತೇಲಿ ಇದ್ದೀವಿ ಬೇಕೇ ಬೇಕು ಧಿಕ್ಕಾರ ಅನ್ನೋ ತರ ಆಗಿದೆ ಡೆಂಟಿಸ್ಟ್ ಗಳಿಗೆ ಹ್ಮ್ ಬೇಕೇ ಬೇಕು ಡೆಂಟಿಸ್ಟ್ಗಳು ಆದ್ರೆ ಇವ್ರಿಗೆ ಧಿಕ್ಕಾರ ಯಾಕಂತ ಹೇಳಿದ್ರೆ ಇವ್ರು ಒಂದು ಅಲ್ಲಿನ ಟ್ರೀಟ್ಮೆಂಟ್ ಅಲ್ಲಿ ಹಾಸನದಲ್ಲಿ ದೊಡ್ಡ ದೊಡ್ಡ ಡೆಂಟಿಸ್ಟ್ಗಳೆಲ್ಲ ಮೂವತ್ತಾರು ಸಾವಿರ ಮೂವತ್ತು ಹಿಂಗೆಲ್ಲ ತಗೋತಾರಂತೆ ಬಾಕಿ ಜನಗಳ ಕಥೆ ಏನೋ ಈಗ ಇನ್ನೂ ಸ್ಟಾರ್ಟ್ ಮಾಡ್ತಿರ್ತಾರಲ್ಲ ಸಣ್ಣ ಪುಟ್ಟ ಡಾಕ್ಟರ್ಗಳು ಅವ್ರೇನು ಕಮ್ಮಿ ಇಲ್ಲ ಅವರು ಅದೇ ಅಲ್ಲಿ ಕೇಳಿ ಸುದ್ದಿ ಸುದ್ದಿಯಲ್ಲಿ ಹೇಳ್ತಾವ್ರೆ ನಮ್ಮ ನರೇಂದ್ರ ಅವರು ಪಿ ಎಮ್ ಅವ್ರ ಕೆಳಗಡೆ ಅವರ ಸೆಂಟ್ರಲ್ ಮಂತ್ರಿಗಳು ಇವರ ಯಾರ ಇದ್ದಾರೆ ಯಾರ ಹೆಸರು ಹಂಗೆ ಹೇಳ್ಕೋದಿಲ್ಲ ಒಂದು ಖಂಡ ಖಂಡಗ ಜನ ಆಫೀಸರ್ಗಳು ಎಲ್ಲ ಸೇರ್ಕೊಂಡು ಹ್ಞೂ ಸಿ ಎಸ್ ಗೌರ್ಮೆಂಟ್ ಆಫ್ ಕರ್ನಾಟಕ ಇವರೆಲ್ಲ ಸೇರ್ಕೊಂಡು ಇವ್ರು ಮಾಡಿದವ್ರಂತೆ ಆಯುಷ್ಮಾನ್ ಭಾರತ ಅಂತ ಮೆಡಿಕಲ್ ಎಲ್ಲ ಏನೇನೆಲ್ಲ ನಮಗೆ ಮೆಡಿಕಲ್ ಅಂದ್ರೆ ಏನು ಆರೋಗ್ಯಕ್ಕೆ ಸಂಬಂಧಪಟ್ಟ ಎಲ್ಲ ವ್ಯವಹಾರಗಳನ್ನು ಪುಗಿಶೆ ಮಾಡ್ತೀವಿ ನಿಮಗೆ ಅಂತ ಅಂದ್ಬಿಟ್ಟು ಹೇಳ್ತಾವ್ರ ಎಲೆಕ್ಷನ್ ಹತ್ರದಲ್ಲಿ ಅದಕ್ಕ ಬಟ್ ಈಗ ಆಯುಷ್ಮಾನ್ ಭಾರತ ಇಷ್ಟು ದಿನ ನಂಗೆ ಗೆಳಪಕ್ಕೆ ಪತ್ರವಲ್ಲ ಅದೇನೆ ಇವ್ರು ಹಿಂಗಂತಾರೆ ಆಯಿತಾ ಪುಗಿಶ್ಟೆ ಮಾಡ್ತಾರಂತೆ ನಾನು ಹೋಗ್ಬಿಟ್ಟು ಕೇಳ್ತೀನಿ ಅಲ್ಲಿ ಹಸನದಲ್ಲಿ ಹಿಂಸಿದ್ಯಲ್ಲ ಕಾಲೇಜು ಮೆಡಿಕಲ್ ಕಾಲೇಜು ಅಲ್ಲಿಗೆ ನಮ್ಮ ಆನರಬಲ್ ಎಕ್ಸ್ ಸುಪ್ರೀಂ ಕೋರ್ಟ್ ಜಡ್ಜ್ ಮತ್ತು ಲೋಕಾಯುಕ್ತದ ಮಾನ್ ಮಾನ್ಯತೆ ಇರೋ ಅವರು ಸಂತೋಷ್ ಹೆಗಡೆ ಸರ್ ಬಂದಿದ್ದಾಗ ಅವರ ಜೊತೆ ನಾನು ಅರ್ಧ ಗಂಟೆ ಮಾತಾಡಿದ್ದೀನಿ ಆ ಮಾತಾಡಿದೀನಿ ಅವ್ರಿಗೆ ಕೇಳಿದೆ ಸರ್ ಇದು ಕಡೆಯಿಂದ ಲೆಕ್ಕ ಸರಿ ಆಯ್ತೆ ಇದು ಕಡೆಯಿಂದ ಲೆಕ್ಕ ಸರಿ ಆಯ್ತೆ ಹಾಂ ಇವರೆಲ್ಲ ಬ್ಲಡ್ ಬ್ಯಾಂಕು ಮಾಡಿಕೊಂಡು ರಕ್ತದಾನ ಮಹಾದಾನ ಅಂತ ಒಂದು ಸ್ಲೋಗನ್ ಬೇರೆ ಇದಕ್ಕೆ ಸ್ಲೋಗನು ಇದನ್ನ ಇದನ್ನು ಕೊಟ್ಕೊಂಡು ಕಂಡ್ ಕಂಡು ಜಾಗಕ್ಕೆಲ್ಲ ಹೋಗ್ಬಿಟ್ಟು ಬ್ಲಡ್ ಬ್ಯಾಂಕ್ಗಳು ಮಾಡ್ತೀವಿ ನಾವು ಅಂತ ಅಂದ್ಬಿಟ್ಟು ಪುಗು ಶೆ ದುಡ್ಡು ಕೊಡ್ತಾರ ಇಲ್ಲ ಬಂದು ಬಂದು ಜನಕ್ಕೆಲ್ಲ ಚುಚ್ಚಿ ಚುಚಿ ಚುಚ್ಚಿ ಚುಚ್ಚಿ ಹ್ಞೂ ಕಂಡ್ ಕಂಡು ಕಡೆ ಎಲ್ಲ ಚುಚ್ಚಿ ರಕ್ತ ಎಲ್ಲನೂ ತಗೊಂಡೋಗಿ ಮಾಡ್ತಾರಲ್ಲ ಇವರು ಯೂಸ್ ಮಾಡೋದೆಲ್ಲ ಸ್ಟರ್ಲೈಸ್ ಆಗಿರ್ತಾವ ಇಲ್ಲಿ ಬಂದು ನೀತಿಲಿ ಇದಕ್ಕೆ ಇಲ್ಲಿ ಗ್ಯಾರಂಟಿ ಬ್ಲಡ್ ಬ್ಯಾಂಕ್ ನೋಡಿದ್ರೆ ಸಕ ನಂಗೆ ಹೆದರಿಕೆ ಆಯ್ತದೆ ಅಲ್ಲಿ ಬಂದಿರೋ ಜನಗಳು ಅವಕ್ಕೆ ನ್ಯಾಯ ನೀತಿಲಿ ಬತ್ತೋ ಇಲ್ವೋ ಏನೇನೆಲ್ಲ ಮಾಡಬೇಕು ಹಾ ಅಲ್ಲಿ ಚೆಕ್ ಮಾಡ್ತಾರೆ ಪುಗ್ಸಟ್ಟೆ ಎಚ್ ಐ ವಿ ಉಂಟೋ ಇಲ್ವೋ ಅಂತ ರಕ್ತ ರಕ್ತದಲ್ಲಿ ಹೆಚ್ ಐ ವಿ ವೈರಸ್ ಇದೆಯೋ ಇಲ್ವೋ ಅಂತ ಅಲ್ಲ ಚೆಕ್ ಮಾಡ್ತಾರೆ ಅದೇ ನಾವ ಏನಾರ ನಮ್ಮ ಟ್ರೀಟ್ಮೆಂಟ್ ಅಂತ ಹೋದ್ರೆ ಎಚ್ ಐ ವಿ ಟೆಸ್ಟ್ ಬಾ ಅಂತ ಬರ್ತಾರೆ ಬಿಲ್ಲ ಸುಲಿಗೆ ಮಾಡ್ತಾ ಹಾಕುತ್ತ ಹಾಸನ ಡಿಸ್ಟ್ರಿಕ್ಟ್ ಅಂದರೆ ಹಾಸನ ಜಿಲ್ಲಾ ಆಸ್ಪತ್ರೆಯಲ್ಲಿ ಅಲ್ಲಿ ನಮ್ಮ ನರೇಂದ್ರ ಮೋದಿ ಸಾಹ್ರೆ ಹೇಳ್ತಾವ್ರಿ ಆಯುಷ್ಮಾನ್ ಭಾರತ ಅಂತ ನಾನು ಅವ್ರಿಗೆ ಕೇಳಿದ್ರೆ ಸರ್ ನಮ್ಮ ಸಂತೋಷ್ ಹೆಗಡೆ ಅವ್ರಿಗೆ ಕೇಳಿದ್ರೆ ಹಿಂಗೆ ಮಾಡೋದು ಸರಿಯಾ ಇವರು ಇವ್ರಿಗೆ ನಮ್ಮ ಕಡೆಯಿಂದ ರಕ್ತ ಪುಷಟೆ ಬೇಕು ಏನೂ ಇದ್ರ ಕೆಳಗಡೆ ಅಂತಾರದಕ್ಕೆ ಮಹಾದಾನದ ಮಹಾದಾನದ ಕೆಳಗಡೆ ಇದೇ ಮಹಾದಾನ ಇವ್ರು ಯಾಕೆ ಮಾಡೋದಿಲ್ಲ ನಮಗೆ ಸರ್ಜರಿ ಪರ್ಜರಿ ಮಾಡುವಾಗ ಹಾಂ ಒಂದೊಂದು ಹಲ್ಲು ಇದು ಇದ್ರೊಗಡೆ ನಾನು ಎಷ್ಟು ಬದ್ ಎಷ್ಟು ದಿನ ಬದುಕಿರ್ಬೇಕು ತಿನ್ನೋಕ್ಕಾಗೋದಿಲ್ಲ ನಮಗೆ ಊಟ ಊಟ ತಿಂಡಿ ನ್ಯಾಯನೀತಿಯಲ್ಲಿ ಇದ್ರ ಬಗ್ಗೆ ಯಾರಿಗೂ ಕನ್ಸರ್ನ್ ಇಲ್ವಾ ಅಂದರೆ ನಿಮ್ಗೆ ಏನೂ ಕಾಳಜಿ ಇಲ್ವಾ ರಾಜಕಾರಣಿಗಳಿಗೆ ಡೆಂಟಿಸ್ಟ್ರಿನ ಏನೋ ಧರ್ಮಕ್ಕೆ ಅಂತ ಇಟ್ಟವ್ರ ಇಲ್ಲಿ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಅರ್ಧ ಬರ್ದ ಕೆಲಸ ಮಾಡೋಕ್ಕೆ ಏನೇನು ಆರ್ ಟಿ ಸಿ ಅಂತಂದ್ರೆ ರೂಟ್ ಕೆನಲ್ ಆರ್ ಸಿ ಟಿ ಆರ್ ಸಿ ಟಿ ರೂಪ್ ಕೆನಾಲ್ ಟ್ರೀಟ್ಮೆಂಟ್ ಅಂತ ಏನು ಮಾಡ್ತಾರಲ್ಲ ಅದು ಅರ್ಧ ಮರ್ಧ ಮಾಡಿಬಿಟ್ಟು ಬಾಕಿದು ಎಲ್ಲನೂ ಕ್ಯಾಪ್ ಹಾಕಿಸ್ಕೊಳ್ಳಿ ಬಿಸಿನೆಸ್ ಎಲ್ಲನೂ ಹೊರಗಡೆ ಹೋಗಿ ಮಾಡಿಸ್ಕೊಳ್ಳಿ ನಮ್ಮ ಹತ್ರ ಕೊಟ್ಟಿಲ್ಲ ಸರ್ಕಾರ ಫಂಡು ಅಂದರು ಈಗ ಆರ್ ಸಿ ಟಿ ಅಂತ ಏನು ಮಾಡ್ತಾರೋ ರೂಟು ಗೊಬ್ಬ ಹೋಗಿದೆ ಪೂರ ಕುಲಿಗೆ ಹೋಗಿದೆ ಇನ್ನೇನು ಉಳಿದಿಲ್ಲ ಈ ಹಲ್ಲಲ್ಲಿ ಮಾಡಿ ಸೆನ್ಸಿಟಿವಿಟಿ ಅಂದ್ರೆ ಚೀ ಅಂತದ ಗೊತ್ತಾ ಅದು ಬಿಸಿ ಬಿಸಿ ಕಾಫಿ ಕುಡಿದಾಗ ಇಲ್ಲದ್ರೆ ತಣ್ಣ ತಣ್ಣನೇ ಐಸ್ ಕ್ರೀಮ್ ತಿಂದಾಗ ಆಗತ್ತಲ್ಲ ಅದನ್ನ ತಪ್ಸಕ್ಕೆ ಎಂತ ಪೂರ ಅಲ್ಲಿನೆಲ್ಲ ಕೊರದು ಕೊರದು ಕೊರ್ದು ಕೊರ್ದು ಕೊರದು ಕೊರದು ಫುಲ್ ಒಳಗಡೆ ಪಲ್ಲಿ ಪಲ್ಲಿ ನರ್ವಂಡಿರ್ತದ ಗೊತ್ತಾ ನರಗಳು ಅದನ್ನು ಎಲ್ಲಾನು ಸಾಯಿಸಾಕಿ ಪುಟ್ಟಿ ಸಾಯಿಸಾಕ ಈಗ ನರನೇ ಸಾಯ್ಸಾಕಿದ್ರು ಅಂತ ಹೇಳಿದ್ರೆ ಅಲ್ಲಿಗೆ ರಕ್ತನೂ ಹರಿಯೋದು ನಿಂತು ಹೋಗುತ್ತೆ ಒಟ್ಟಿಗೆ ಹಲ್ಲು ಟೋಟಲಿ ಹೋಗುತ್ತೆ ಸಾಯಿಸ್ತಾರೆ ಅವ್ರು ಬೇಕಂತಲ್ಲ ಹಿಂಗೇನೆ ಮಾಡೋದು ಅದಂಗೆ ಡಾಕ್ಟರ್ಗಳು ಮಾಡೋದು ಇರೋದು ಆಮೇಲೆ ಆ ಸತೋಗಿದ್ದದ್ದು ಹಲ್ಲಿಗೆ ಏನು ಪ್ರೋಟೀನ್ಸ್ ವಿಟಮಿನ್ಸ್ ಏನು ಬರೋಕಿಲ್ವಲ್ಲ ಅದಕ್ಕೆ ಅದೇನು ಆಯ್ತದೆ ಏನಾದ್ರು ಗಟ್ಟಿ ಪದಾರ್ಥ ಏನಾದ್ರು ಅಂತ ನಾವು ಹೋದ್ರೆ ಪಟ 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 ಅಂತ ಪುಡಿ ಪುಡಿಯಾಗಿ ಬಿದ್ದೋಗುತ್ತೆ ಹಲ್ಲು ಹಂಗಾಗಬಾರ್ದು ಅಂತ ಹೇಳಿದ್ರೆ ಇದೇನು ಕ್ರೌನ್ ಇದಕ್ಕೆ ಗ್ರೌನ್ ಅಂತಾರೆ ಇದಕ್ಕೆ ಎಲ್ಲ ಮುಂದೆ ಬೇಕಾದ್ರೆ ಕ್ರೌನ್ ಅಂತ ಅದಕ್ಕೆ ಆರ್ಟಿಫಿಷಿಯಲ್ ಒಂದು ಕ್ಯಾಪನ್ನ ಹಾಕ್ಬಿಟ್ಟು ಅದು ಹಳ ಬಿದೋಗುದಂಗೆ ನೋಡ್ಕೊಳ್ಳೋಕೆ ಒಂದು ವ್ಯವಸ್ಥೆ ಮಾಡ್ಬೇಕು ಈಗ ಇವರು ಈ ಜಿಲ್ಲಾ ಆಸ್ಪತ್ರೆಯಲ್ಲಿ ನಾನು ಕಂಡವಾಗ್ಲಿಂದ ಸುಮಾರು ಆರೇಳು ವರ್ಷದಿಂದ ಇವರು ನಾವು ಅರ್ಧ ಅಷ್ಟೇ ಮಾಡೋದು ನಮಗೆ ಬಾಕಿ ಇದು ಮಾಡೋಕೆ ಫಂಡ್ ಇಲ್ಲ ಯಾಕಂದ್ರೆ ಜಾಸ್ತಿ ದುಡ್ಡು ಆಗುತ್ತೆ ಅದನ್ನ ನೀವು ಹೊರಗಡೆ ಹೋಗಿ ಮಾಡಿಸ್ಕೊಳ್ಳಿ ಮಾಡ್ತಿರೋ ಪ್ರಾಕ್ಟೀಸ್ ಮಾಡ್ತಿರೋ ಇಲ್ಲ ಕಳ್ಳದ ಡಾಕ್ಟ್ರು ಕಳ್ಳರೋ ಸುಳ್ಳ್ರೋ ಯಾವ ಗೊತ್ತು ಅಲ್ಲಿಗೆ ಹೋದ್ರೆ ನಮಗೆ ಗೊತ್ತಾಯ್ತಾ ಇವ್ರು ನೀನು ಹೊರಗಡೆ ಹೋಗಿ ಮಾಡಿಸ್ಕೊಳ್ಳಿ ಅಂತಾರೆ ಅಷ್ಟೇ ನಾವು ಹುಡ್ಕೊಂಡು ಹೋಗ್ಬೇಕಾಯ್ತು ತಡ್ಕ ತಡ್ಕಾಡ್ಕೊಂಡು ಆ ಕಡೆ ಸು ಗೌರ್ಮೆಂಟ್ ಹಾಸ್ಪಿಟ್ಲ್ ಸುತ್ತಮುತ್ತಲಲ್ಲಿ ಇರೋ ಎಲ್ಲಾ ಡೆಂಟಿಸ್ಟ್ ಗಳೂ ನೋಡಿ ನೀವು ಯಾರ ಜೊತೆ ಏನು ಕಳ್ಳ ವ್ಯವಹಾರ ಮಾಡ್ಕೊಂಡು ಕೂತವ್ರಿ ಅಂತ ಅಂದ್ಬಿಟ್ಟು ನಾವು ಮಾಡಿ ಮಾಡಿ ಕಳಿಸ್ತೀವಿ ಅರ್ಧ ಅರ್ಧ ಮರ್ಧ ನೀವು ಕ್ಯಾಪ್ ಹಾಕ ಬಿಸ್ನೆಸ್ ಎಲ್ಲ ಜಾಸ್ತಿ ದುಡ್ಡಿನ ಬಿಸ್ನೆಸ್ಸು ನೀವು ಮಾಡಿ ಅಂತ ಅಂದ್ಬಿಟ್ಟು ಈ ಕೇಸ್ ಆಗೋಯ್ತದ ಇದು ದೊಡ್ಡದು ಅಲ್ಲ ಸುಪ್ರೀಂ ಕೋರ್ಟಲ್ಲಿ ಮತ್ತೆ ಕರಿತಾರೆ ನನ್ನ ಎನ್ಕ್ವೈರಿ ಕರಿತ ದಾಖಲೆ ತಗೊಬರ್ಬೇಕಂತ ಎಂತ ಮುರುಡೆ ದಾಖಲೆ ನೀವು ಕೊಟ್ರಲ್ವ ದಾಖಲೆ ಹಾಂ ನಾ ಮಾಡಿಸಿದೀನಲ್ಲ ಅಲ್ಲಿ ಹತ್ತು ರೂಪಾಯಿ ಕೊಟ್ಬಿಟ್ಟು ಕಾರ್ಡು ಅದು ದೊಡ್ಡ ದಾಖಲೆ ಆಯ್ತದೆ ಬಂದಿರೋದೇನಿಕೆ ಬರದವರಲ್ಲಿ ಸಿಟ್ಟು ನಮಗೂ ಬತ್ತದೀಗ ಈಗ ಈಗ ಅವರು ಪೂರ ಕತೆ ಇಲ್ವಲ್ಲ ಸಂತೋಷ್ ಎರಡೇ ಸಾಹ್ರ ಏನ್ ಹೇಳಿದ್ರು ನನ್ನ ಹತ್ರ ಕೊರ್ಸ್ಕೊಂಡು ಕೊರ್ಸ್ಕೊಂಡು ಕೂರಿಸ್ಕೊಂಡ್ ತಲೆನೋ ಫೈನಲಿ ಅವ್ರು ಹೇಳಿದ್ರು ಅಯ್ಯೋ ಅತಿಯಾಸೆ ಗ್ರೀಡಿನೆಸ್ ಯಾರಿಗಿರೋದಿಲ್ವಾ ಇರೋದಿಲ್ರಿ ಮೇಡಮ್ ಎಲ್ಲಾರ್ಗೂ ಇರುತ್ತಲ್ವಾ ಅಮ್ಮ ಹಿಂಗೆ ಹೇಳದ್ರವ್ರು ಎಲ್ಲರಿಗೂ ಇರ್ತದಲ್ಲಾ ಅತಿ ಆಸೆ ಅನ್ನೋದು ಅದನ್ನು ಅವ್ರು ಇಂಗ್ಲೀಷಲ್ಲಿ ಹೇಳಿದ್ರು ಗ್ರೀಡಿನೆಸ್ ಅಂತ ಎಲ್ಲರಿಗೂ ಇರುತ್ತಲ್ಲ ಹಂಗಾಗಿ ನಾವು ಅಡ್ಜಸ್ಟ್ ಮಾಡ್ಕಬೇಕು ಈಗೆಲ್ಲ ಗ್ರೀಡಿನೆಸ್ ಈ ಡಾಕ್ಟ್ರುಗಳಿಗೆಲ್ಲ ಉಂಟು ಅಂತ ಹೇಳಿದ್ರೆ ಯಾ ನಮಗೆ ದುಡ್ಡು ಕೊಡೋಕೆ ನಿಮಗೆ ನಿಮ್ ನಿಮ್ಮ ದುರಾಸೆಗೆ ಮಾಡ್ತಿರೋ ದುಡ್ಡು ಇದಕ್ಕೆ ದುಡ್ಡು ಕೊಟ್ಟು ನಿಮ್ಮ ಹತ್ರ ಟ್ರೀಟ್ಮೆಂಟ್ ತಗೊಳಕೆ ನಮ್ಮ ಹತ್ರ ದುಡ್ಡು ಇಲ್ಲ ಕೈಯಲ್ಲ ಕಡಲಿ ಎಲ್ಲಿಂದ ನಾವು ಕೊಡೋಣ ನಿಮಗೆ ಹಂಗಾರೆ ಬರೀ ಸಾಹುಕಾರಗಳಿಗಷ್ಟೇನೆ ಇದು ಅಲ್ಲಿಂದ ಸರ್ಜರಿ ಪರ್ಜರಿಗಳು ಅವೆಲ್ಲನಾ ನಮಗಿಲ್ವನಪ್ಪ ನರೇಂದ್ರ ಮೋದಿ ನಮ್ಮ ಪಿ ಎಮ್ ಆಯುಷ್ಮಾನ್ ಭಾರತ್ ಕಡೆ ಡೆಂಟಿಸ್ಟ್ರನ್ನ ಸೇರಿಸಿ ಹೇಳ್ಕೊಳ್ಬೇಕು ಇವ್ರಿಗೆ ಇಲ್ದಲ್ಲಾದ್ರು ಮಾಡೋದಿಲ್ಲ ಇವರು ಹೋದಾಯ್ತಾ ಹಲ್ಲುಗಳಿಗೆ ಬೇಕಾದ ಯಾವ ಅದೇ ಆರೋಗ್ಯ ಅದೇ ಟ್ರೀಟ್ಮೆಂಟು ಅದಕ್ಕೆ ಏನು ಅಂತಾರೆ ಕನ್ನಡದಲ್ಲಿ ಟ್ರೀಟ್ಮೆಂಟು ಅದನ್ನು ವ್ಯವಸ್ಥೆ ಮಾಡಿ ನ್ಯಾಯ ನೀತಿ ಬರೀ ಬೊಗಳೆ ಹೊಡ್ಕೊಂಡು ಎಲೆಕ್ಷನ್ಗೆ ತಿರುಗೋದಲ್ಲ ಸತ್ಯ ನೆಲದ ಮೇಲೆ ಕಾಣಬೇಕದು ಕಣ್ ಕಾಣಬೇಕಾದ್ರು ನನ್ನ ಹಲ್ಲಿಗೆ ಇವ್ರು ನ್ಯಾಯ ನೀತಿಲಿ ಟ್ರೀಟ್ಮೆಂಟ್ ಮಾಡಬೇಕು ಒಳ್ಳೆ ಡಾಕ್ಟ್ರುಗಳು ಕಳ್ಳ ಡಾಕ್ಟ್ರುಗಳಲ್ಲ ಇವ್ರನ್ನ ನಂಬೋದೇಂಗೆ ನಾನು ಇವ್ರ ಹತ್ರ ಮುಂದಗಡೆ ಹೋಗಿ ಕೂತ್ಕೊಂಡು ನಾವು ಕಣ್ಣು ಮುಚ್ಕೊಂಡು ಹಿಂಗೆ ಕೂತ್ಕೊಬಿಟ್ರೆ ಶಿವ ಅಂತ ಏನಾರು ಚುಚ್ಚಿ ಪಚ್ಚಿ ನಮ್ಗೆನೇ ಐ ವಿ ಹೆಚ್ಚು ಕಳಿಸಿ ಮಾಡೋಣ ಏನು ಮಾಡೋಣ ನನ್ನ ಮೇಲ್ಗಡೆ ಈಗ ಇದಕ್ಕೇನಂತಾರೆ ಸೇಡ್ ತೀರ್ಸ್ಕೊಳಕ್ಕೆ ಈಗ ಯಾರಿದ್ದಾರೋ ಡಾಕ್ಟರ್ಗಳಲ್ಲಿ ಎಲ್ಲ ಆ ಹಾಸ್ಪಿಟ್ಲಲ್ಲಿ ಅಷ್ಟು ಜನದ ವರ್ಗಾವಣೆ ಮಾಡ್ಬಿಟ್ಟು ಬೇರೆ ಜನಗಳನ್ನ ಕರ್ಸ್ಬೇಕಾಗತ್ತೆ ಇಲ್ಲಿಗೆ ನಮಗೆ ಈ ಡಾಕ್ಟರ್ಗಳನ್ನ ನಂಬಬೇಕು ನಾವು ಅನ್ನೋದಾದರೆ ನಂಬಿ ಇವ್ರ ಮೇಲೆ ನಮಗೆ ನಂಬಿಕೆ ಬರಬೇಕು ಅನ್ನೋದಾದ್ರೆ ಅರ್ಥ ಆಯ್ತದ ಇನ್ನೊಂದ್ಸಲ ಬ್ಲಡ್ ಬ್ಯಾಂಕಿಗೆ ಹೋಗ ಹೋಯ್ತಿರಲ್ಲ ಯಾರಲ್ಲ ಜನಗಳು ಅವ್ರಿಗೆ ಕೇಳಿ ಒಂದು ಪೇಪರ್ ಮೇಲ್ಗಡೆ ನೀವು ಬರ್ಕೊಡ್ಬೇಕು ನನಗೆ ನಾನು ಈ ಬ್ಲಡ್ ಬ್ಯಾಂಕಲ್ಲಿ ಈ ತಾರೀಕಲ್ಲಿ ಇಷ್ಟು ಬ್ಲಡ್ ಕೊಟ್ಟಿದ್ದೆ ಅಂತ ಅನ್ಬಿಟ್ಟು ದಾಖಲೆ ಮಾಡಿ ಅದನ್ನ ನಾವು ಮಾಡ್ತಿರೋ ಧರ್ಮನ ಆಮೇಲೆ ನೀವು ಮಾಡ್ಬೇಕಾಯ್ತದ ನಮಗೆ ಧರ್ಮ ಕೊಟ್ಟು ತಗೊಳ್ಳೋದು ಬಿಸ್ನೆಸ್ ಅಲ್ಲಿ ಮಾಡ್ತವ್ರಿ ಎಲೆಕ್ಟ್ರಲ್ ಬಾಂಡ್ಸಲ್ಲಿ ಹಂಗೆ ಎಲೆಕ್ಟೋರಲ್ ಬಾಂಡ್ಸ್ ಅಲ್ಲ ಬಿಸ್ನೆಸ್ ಅಂದ್ರೆ ಇಲ್ಲಾಕಾಗೋದಿಲ್ಲ ನ್ಯಾಯನೀತಿ ಬಿಸ್ನೆಸ್ ಕೇಳಬೇಕು ಜನ ಬರೀ ನಾನೊಬ್ಬಳೆ ಕೇಳೋದಲ್ಲ